ನಮಸ್ಕಾರ. ಮನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಡಿಯೋ ಮಾಡ್ತಿರುವಂಥದ್ದು. ವಿಡಿಯೋ ಕಾಲಚಕ್ರ, ಕಾಲಚಕ್ರ ತಿರುಗಿದ ಹಾಗೆ ಬದಲಾವಣೆಗಳಾಗುತ್ತಂತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಿರುವಂಥದ್ದು ಕಾಲಚಕ್ರ ಯಾಕೆ ಅಂತಂದರೆ, ಈ ಇದು ಸಿನಿಮಾ ನೋಡಿರ್ಬೋದಲ್ವ ನೀವು, ಟಗರು ಸಿನಿಮಾ. ಟಗರು ಸಿನಿಮಾದಲ್ಲಿ ಎರಡು ಮೂರು ಪಾತ್ರಗಳು ತುಂಬ ಕಾಡಿರುವಂಥದ್ದು. ಒಂದು ಶಿವರಾಜ್ ಕುಮಾರ್ ಅವ್ರದ್ದು, ಮತ್ತೊಂದು ಧನಂಜಯ ಡಾಲಿದು, ಮತ್ತೊಂದು ಯಾರಪ್ಪ ಅಂದರೆ ಚಿಟ್ಟೆ. ಹೌದು, ಚಿಟ್ಟೆ ಪಾತ್ರಧಾರಿ ವಶಿಷ್ಠ ಸಿಂಹ ಒಂದು ಸಿನಿಮಾ ಮಾಡಿರುವಂಥದ್ದು. ಆ ಸಿನಿಮಾದ ಹೆಸರು ಕಾಲಚಕ್ರ. ಈ ಕಾಲಚಕ್ರದ ಬಗ್ಗೆ ಈಗ ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಯಾವ ಥರ ಇದೆ, ಏನೆಲ್ಲ ಇದೆ, ಹೇಗೆ ವಶಿಷ್ಠ ಸಿಂಹ ಪಾತ್ರ ನಿರ್ವಹಿಸಿದ್ದಾರೆ ಎಲ್ಲವೂ ಹೇಳ್ತೀನಿ. ಜಸ್ಟ್ ವೇಟ್. ಕಾಲಚಕ್ರ, ಕಾಲಚಕ್ರ ಸಿನಿಮಾದ ಬಗ್ಗೆ ಹೇಳಲಿಕ್ಕೆ ಸುಮಾರು ವಿಚಾರಗಳಿದೆ. ಟೀಸರು ತುಂಬ ವಿಶೇಷವಾಗಿರುವಂಥದ್ದು. ಯಾಕೆ ವಿಶೇಷ ಅಂದರೆ, ಅದರಲ್ಲಿ ವಶಿಷ್ಠ ಸಿಂಹ ವಯಸ್ಸಾದ ಪಾತ್ರವನ್ನು ಮಾಡಿರುವಂಥದ್ದು. ಬಿಳಿಗಡ್ಡ, ಬಿಳಿಕೂದಲು, ಗ್ರೇ ಹೇರ್ ಗ್ರೇ ಬಿಯರ್ಡ್ ಅಂತ ಏನು ಹೇಳ್ತಾರೆ ಆ ಥರ. ಸೊ ಇದರಲ್ಲಿ ಒಂದು ಪೋಸ್ಟರ್ ಬಿಟ್ಟಿದ್ದರು ಸಿನಿಮಾದ ಆರಂಭದಲ್ಲಿ. ಏನಪ್ಪ ಅಂದರೆ, ಒಂದು ಕಣ್ಣು ಒಂದು ಥರ ಇರುತ್ತೆ, ಮತ್ತೊಂದು ಹಾಫು. ಈ ಥರದ್ದೊಂದು ವಿಶೇಷವಾದ ಶೇಡ್ ಇರುವಂಥದ್ದು ಅಂದರೆ, ವಶಿಷ್ಠ ಸಿಂಹ ಅವರ ಪಾತ್ರ ಟೂ ಶೇಡ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಎರಡು ಥರ ಕಾಣ್ತಾರೆ ವಶಿಷ್ಠ ಸಿಂಹ. ಒಂದು ಓಲ್ಡ್ ಏಜ್, ಇನ್ನೊಂದು ಯಂಗ್ ಏಜ್ ಅನ್ನುವಂಥದ್ದು. ಎರಡೂ ಪಾತ್ರಗಳ ಒಂದಷ್ಟು ಜಲಕ್ಕೆ ಈ ಟೀಸರಲ್ಲಿ ನೋಡ್ಬೋದು. ಟೀಸರ್ ತುಂಬ ಖುಷಿ ಕೊಡ್ತಾ ಇದೆ, ಏನೋ ಒಂದು ಥ್ರಿಲ್ಲಿಂಗ್ ಮೂಡಿಸ್ತಾ ಇದೆ, ಸಸ್ಪೆನ್ಸ್ ಇದೆ ಅನ್ನುವಂಥ ಒಂದು ಕುತೂಹಲನ ಕೆಳಿಸ್ತಾ ಇದೆ. ನೀವು ಹೋಗಿ ನೋಡ್ಬೋದು, ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳೋದಿದೆ, ಜಸ್ಟ್ ವೇಟ್. ಓಕೆ, ಕಾಲಚಕ್ರ ಸಿನಿಮಾದಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಚಿತ್ರ ಡೈರೆಕ್ಟರ್ ತುಂಬ ಯಂಗ್ ಡೈರೆಕ್ಟರ್, ಸುಮಂತ್ ಕ್ರಾಂತಿ ಅಂತಾಳೆ. ಈ ಹಿಂದೆ ಒಂದು ನಾನಿ ಅಂತ ಒಂದು ಸಿನಿಮಾ ಮಾಡಿದರು. ನಾನಿ ಸಿನಿಮಾದಲ್ಲಿ ಉದಯ್ ಟಿ ವಿ ಆ್ಯಂಕರು ಯಾರಪ್ಪ ಅಂದರೆ ಮನೀಶ್ ಇದ್ದರು. ಅದು ಕೂಡ ಹಾರರ್ ಸಿನಿಮಾ, ಸತ್ಯ ಘಟನೆ ಆಧಾರಿತ ಒಂದು ಕಥೆ ಅದು. ಈಗ ಸುಮಂತ್ ಮಾಡಿರುವಂಥದ್ದು ಕಾಲಚಕ್ರ. ಕಾಲಚಕ್ರ ಯಾವ ಥರ ಇರುತ್ತೆ ಅಂತ ಹೇಳಲಿಕ್ಕೆ ಒಂದು ಜಲಕ್ಕೆ ಬಂದಿರುವಂಥದ್ದು ಟೀಸರು. ಸಿನಿಮಾ, ಇಡೀ ಸಿನಿಮಾ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ತುಂಬ ವಿಶೇಷವಾದ ಒಂದು ಮಾತು, ಕುತೂಹಲ ಸದ್ಯದ್ದು. ಉಳಿದಂತೆ ಕ್ಯಾಮ್ರಾ ಪರ್ಸನ್ ನಗರ ಜೊತೆ ರೇವನ್ ಪಿ ಜೇವೂರು.